ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅವನನ್ನು ಸಾಯಿಸಿದ್ರೇನೆ ನಿಂದು ನಮ್ಮ ಕುಟುಂಬ ಎರಡೂ ಸಂತೋಷವಾಗಿರೋದು. ಅವನು ಈ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿದ್ರೂ ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ಇಲ್ಲ ಮಾವ, ಅವನಿಗೆ ಜೀವಂತವಾಗಿಲ್ಲ. ಬಂಗಾರಿ, ಏನ್ ಹೇಳ್ತಾ ಇದೀಯ? ನಾನೇ ಅವನ್ನ ಕೈಯಾರೆ ಕೊಂದು ಬಿಟ್ಟೆ ಮಾವ. ಬಂಗಾರಿ, ಏನ್ ಹೇಳ್ತಾ ಇದೀಯ? ನನ್ಗೆ ಅವನನ್ನ ಕ್ಷಮಿಸೋದಕ್ಕೆ ಆಗ್ಲಿಲ್ಲ ಮಾವ. ಅವನು ನನಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ಕ್ಷಮಿಸ್ಬಿಡ್ತಿದ್ದೆ, ಆದ್ರೆ ಅವನು ನಿಮ್ ಪ್ರಾಣ ಜೊತೆ ಆಟ ಆಡ್ಬಿಟ್ಟ. ನಿಮ್ಗೇನಾದ್ರೂ ಆದ್ರೆ ನನ್ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮಾವ. ಅದಕ್ಕೆ ಅವನ್ನ ನಾನೇ ಸಾಯಿಸ್ಬಿಟ್ಟೆ ಮಾವ, ಸಾಯಿಸ್ಬಿಟ್ಟೆ. ಬಂಗಾರಿ, ಯಾಕೆ ಅಳ್ತಿದ್ಯ? ಬಂಗಾರಿ, ಆ ರಾಕ್ಷಸನ್ ಕೊಂದೆ ಅಂತ ಸಂತೋಷ ಪಡು. ಬಂಗಾರಿ, ಅಳ್ಬೇಡ. ಅವನು ನಾನೇ ಕೊಂದು ಹಾಕ್ಬಿಡ್ತಿದ್ದೆ. ಆ ಕೆಲಸ ನೀನೇ ಮಾಡಿದ್ಯಾ ಅಷ್ಟೇ. ನೀ ಧೈರ್ಯವಾಗಿರು ಬಂಗಾರಿ. ನಾನು ಅಳ್ತಿರೋದು ಅಭಿನ ಕೊಂದೆ ಅಂತ ಅಲ್ಲ ಮಾವ. ನಿಮ್ಮನ್ನ ಬಿಟ್ಟು ಜೈಲಿಗೆ ಹೋಗ್ತೀನಿ ಅಂತ. ಬಂಗಾರಿ, ನೀನ್ ಯಾಕೆ ಬಂಗಾರಿ ಜೈಲ್ಗೆ ಹೋಗ್ತೀಯ? ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕಲ್ಲ ಮಾವ. ಬಂಗಾರಿ, ಈ ವಿಷಯ ಪೊಲೀಸರು ಗೊತ್ತಾದ್ರೆ ತಾನೇ ನಿಂಗೆ ತೊಂದರೆ ಆಗೋದು. ಅವ್ರಿಗೆ ಗೊತ್ತಾಗ್ದೇ ಇರೋ ತರ ಮಣ್ಣು ಮಾಡೋಣ. ಏನು ಹೇಳ್ತಿದ್ದೀರಾ ಮಾವ? ಏನು ಯೋಚನೆ ಮಾಡ್ತಾ ಇದೀಯ ಬಂಗಾರಿ? ನಾವೀಗ ಟೈಮ್ ವೇಸ್ಟ್ ಮಾಡಿದ್ರೆ ಜೀವನದಲ್ಲೇ ಸರಿ ಮಾಡೋಕ್ಕಾಗ್ದಿರೋ ಅಂತ ತಪ್ಪಾಗ್ಬಿಡುತ್ತೆ. ನಿನ್ನ ಜೈಲಿಗೆ ಕಳ್ಸೋದಕ್ಕೆ ನಾನು ಬಿಡಲ್ಲ. ನೀನು ನನ್ನ ಕಾಪಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದೆಯೋ ಅದರ 10ರಷ್ಟು ಕಷ್ಟಪಟ್ಟು ನಾನು ನಿನ್ನ ಕಾಪಾಡ್ಕೋತೀನಿ. ಈಗ ಅವನ ಬಾಡಿ ಎಲ್ಲಿದೆ? ಅಲ್ಲಿದ್ದಾನೆ ಮಾವ. ಸರಿ ಬಂಗಾರಿ, ನಡಿ. ಜ್ಯೋತಿ, ಜ್ಯೋತಿ, ನಿಧಾನ ಕಣವ, ನಿಧಾನ ಎದ್ದೇಳು. ನೋಡ್ಕೊಂಡು ಬರೋದಲ್ವಾ? ನಿಧಾನಕ್ಕೆ ಬಾ. ರೀ, ಇಂದ್ರ ತುಳಸಿ ಎಲ್ಲವರು ಅವರಿಬ್ರಿಗೂ ಏನಾಗೋಯ್ತು? ಅಮ್ಮ ಕೆಂಪಮ್ಮ, ನನ್ನ ಮಗ ಸೊಸೆನ ಹೇಗಾದ್ರೂ ಕಾಪಾಡಮ್ಮ. ಸಾವಿತ್ರಿ, ಕೊಸಿ ಸಮಾಧಾನ ಮಾಡ್ಕೋ. ನಾವು ನಂಬಿರೋ ದೇವರು ನಮ್ಮನ್ನು ಕೈ ಬಿಡಕ್ಕಿಲ್ಲ. ನಮ್ಮ ಮಗ ಸೊಸೆಗೂ ಏನೂ ಆಗಲ್ಲ. ಬಾ, ಮುಂದೆ ಎಲ್ಲ ಇದಾರ ನೋಡು. ನಡಿ, ಅವರಿಬ್ರಿಗೂ ಏನು ಆಗದೆ ಹೋದ್ರೆ ಅಷ್ಟೇ ಸಾಕು. ಪೊಲೀಸ್ ಬರಕ್ ಮುಂಚೆ ಬಾಡಿನ ಸಾಗಿಸ್ಬೇಕು.
ಹಂಗಾರಿ ಇದ್ಕೋನ. Oh, my God.